ಏನು ಗೂಂಡಾಗಿರಿ ಮಾಡಕ್ಕ ಹೋಗಿದ್ದೆ? ವಿಷಯ ಗೊತ್ತಿಲ್ಲ, ಮಾತಾಡಬೇಡಿ ಡಾಡ್. ಅಲ್ಲಿ ಆಗಿದ್ದೆ ಬೇರೆ. ಏನಾಗಬಾರ್ದಾಗಿತ್ತಲ್ಲಿ? ಯಾರೋ ತಿರುಪೋಕಿಗಳು ಬಾಯಿಗೆ ಬಂದು ಬೊಗಳಿದ್ದಾರೆ. ಅದಕ್ಕೆ ನೀನು ಯಾತಕ್ಕೆ ರಿಯಾಕ್ಟ್ ಮಾಡಕ್ಕೆ ಹೋಗ್ಬೇಕಾಗಿತ್ತು? ಅಂಥವ್ರು ಅಂತ ಗೊತ್ತಾದ್ಮೇಲೆ ಅವ್ರ ಸಹವಾಸಕ್ಕೆ ಹೋಗಬಾರ್ದು. ನೀನು ಸ್ಟೇಷನ್ಗೆ ಹೋಗಿ ಬಂದಿದ್ಯಾ ಅಂತ ಗೊತ್ತಾದರೆ ನಮ್ಮ ಬಳಗದಲ್ಲಿ ತಲೆಗೆ ಒಂದೊಂದು ಮಾತಾಡ್ತಾರೆ, ಗೊತ್ತಾ? ಏ, ಬಳಗದವರು ಹೇಗಿದ್ರು ಅಂತಾರೆ. ಸದ್ಯ ನಮ್ದವ್ರೆ ಏನು ತೊಂದರೆ ಇಲ್ಲದೆ ಸೇಫಾಗಿ ಮನೆಗೆ ಬಂದಲ್ಲ, ಅದಕ್ಕೆ ಸಂತೋಷ ಪಡು. ಬಿ ಕೂಲ್. ನಿನ್ ಬುದ್ಧಿ ಇವ್ರಿಗೆಲ್ಲ ಎಲ್ಲಿ ಬರಬೇಕು ರಚಿನ್? ಕಟ್ಕೊಂಡು ಹೆಂಡತಿ ಬಗ್ಗೆ ಯಾವನೋ ತಲೆ ಮಾಸ್ದವನು ಏನೋ ಅಂತ ತಲೆ ತಗ್ಗಿಸ್ಕೊಂಡು ಬರೋದಕ್ಕೆ ನಾನು ಕೈಯಲ್ಲಿ ಬಳೆ ತೊಟ್ಕೊಂಡಿಲ್ಲ. ತಲೆ ಮಾಸ್ದವನು ತಾನ ಅವನು? ಅಂದಮೇಲೆ ಕೊಚ್ಚೆ ಮೇಲೆ ಕಲ್ಯಾಕೆ ಎತ್ತಾಕ್ದೆ? ಈಗ ಕೆಸರು ಹಾರಿದ್ದು ನಿನ್ನ ಮೇಲಲ್ವಾ? ರಿಲೀಸ್ ಆಗಿ ಇವಾಗ ಕ್ಲೀನ್ ಆಗಿದ್ದೀನಿ ತಾನೆ, ಸುಮ್ಮನೆ ತಲೆ ತಿನ್ಬೇಡಿ ಡ್ಯಾಡ್. ಗಂಡ ಆಗಿ ಸೀನಿಯರ್ ಮರ್ಯಾದೆ ಕಾಪಾಡೋದು ನನ್ನ ಕರ್ತವ್ಯ ಆಗಿತ್ತು, ಅದನ್ನ ಮಾಡಿದೆ ಅಷ್ಟೇ. ಹಾಗಾದ್ರೆ ನನ್ನ ಪ್ಲೀಸ್ ಪ್ಲೀಸ್ ಈ ವಿಷಯನ ಇಲ್ಲಿಗೆ ನಿಲ್ಲಿಸ್ತೀರಾ? ಸಮಾಧಾನ ಆಯ್ತಮ್ಮ. ಆ ಹುಡುಗರು ನಿನ್ ವಯಸ್ಸಿನ ಬಗ್ಗೆ ಮಾತಾಡಿದ್ರು ಅಂತ ತಾನೆ ನನ್ ಮಗ ಇಷ್ಟೆಲ್ಲ ಅವಾಂತರ ಮಾಡ್ಕೊಂಡಿದ್ದು. ಶಾಂತಮ್ಮ, ಎಲ್ಲದಕ್ಕೂ ಮಗುನ ಯಾಕೆ ಕಳಿತೀಯ? ಮತ್ತೇನೇನ್ ಮಾವ, ಇವಳಗ್ ಮೂವತ್ತು ಮತ್ತೊಂದು ಆಗಿರೋದಕ್ ತಾನೆ ಆ ಹುಡುಗರು ಇವಳ ಬಗ್ಗೆ ಕೇಳುವಾಗ ಮಾತಾಡಿದ್ದು ಆಂಟಿ ಅಂತ. ಚಿಕ್ಕ ವಯಸ್ಸಿನ ಹುಡುಗಿಂತ ನನ್ ಮಗನ ಮದುವೆ ಮಾಡಿದ್ರೆ ಇವತ್ ನನ್ ಮಗನಿಗಿಂತ ಪರಿಸ್ಥಿತಿ ಬರ್ತಿತ್ತ? ಶಾಂತಿ, ಮತ್ತೆ ಶುರು ಮಾಡ್ಕೋತಾ ಇದೀಯಾ ನೀನು? ಆ ಹುಡುಗರ ಹತ್ರ ಮಾತು ಕೇಳಿಸ್ಕೊಂಡು ಸ್ಟೇಷನ್ಗೆ ಹೋಗಿ ಬಂದಿದ್ದಾಳೆ ಪಾಪ ಅವಳು. ಅವಳನ್ನ ಕೂರಿಸಿ ಸಮಾಧಾನ ಮಾಡೋದ್ ಬಿಟ್ಟು ಏನು ಇಂತ ಮಾತಾಡ್ತಾ ಇದೀಯಾ ನೀನು? ಆಡ್ತೀನ್ರಿ, ಈ ವಿಷಯದಲ್ಲಿ ನನ್ಗೇನು ಹೇಳಕ್ ಬರಬೇಡಿ. ನೀವು ಎತ್ತ ಮಗ ಲಾಕಪ್ ಅಲ್ಲಿ ಬಂದ ಅಂದ್ರೆ ಹೊಟ್ಟೆಗೆ ಬೆಂಕಿ ಹತ್ತಾಗುತ್ತೆ. ನಾಳೆ ಬಳಗದವರು ಬೀದ್ ಬೀದಿಲ್ಲಿ ನಿಂತು ಪ್ರಶ್ನೆ ಕೇಳಿದ್ರೆ ಏನಂತ ಉತ್ತರ ಕೊಡ್ತೀರಾ? ವಯಸ್ಸಿಗೆ ಬೀರಿದ ಹೆಂಗಸನ್ ಮದುವೆ ಮಾಡ್ಕೊಂಡು ಬಂದ ತಪ್ಪಿಗೆ ನನ್ನ ಮಗ ಜೈಲಲ್ಲಿ ಬಂದ ಅಂತ ಹೇಳ್ತೀರಾ? ಶಾಂತಿ, ತಲೆ ಮೇಲೆ ಹಾಕ್ತೀನಿ ನೋಡು. ಬಿಟ್ರೆ ಎಷ್ಟು ಅಂತ ಮಾತಾಡ್ತೀಯ ನೀನು? ನಿನ್ನ ಬಳಗದವ್ರು ಏನ್ ಬೇಕಾದ್ರೂ ಬೊಗಳ್ಕೊಳ್ಳಿ, ಅವ್ರ ಹೆಸರೆತ್ಕೊಂಡು ನನ್ನ ಸೊಸೆನಾರು ಬೈಯಕ್ ಬಂದ್ರೆ ನಾನು ಸುಮ್ಮನಿರೋದಿಲ್ಲ. ಮಾವ, ದಯವಿಟ್ಟು ಮಾತು ಬೆಳೆಸ್ಬೇಡಿ, ಇಷ್ಟಕ್ಕೆಲ್ಲ ನಾನೇ ಕಾರಣ. ಅಮ್ಮ, ನನ್ನಿಂದಾನೇ ಇಷ್ಟೆಲ್ಲ ತಪ್ಪು ನಡೆದಿರೋದು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನು ಮಾಡ್ಲಮ್ಮ, ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿಲ್ಲ ಅಂದಿದ್ರೆ ತಿದ್ಕೊಳ್ಬೋದಿತ್ತು, ನೋಡಕ್ಕೆ ಚೆನ್ನಾಗಿಲ್ಲ ಅಂದಿದ್ರೆ ಮೇಕಪ್ ಮಾಡ್ಕೊಳ್ಬೋದಿತ್ತು. ನನ್ನ ಹಣೆ ಬರ ದೇವರು ನನ್ನ ವಯಸ್ಸು ನನ್ನ ಗಂಡನಕ್ಕಿಂತ 5 ವರ್ಷ ಜಾಸ್ತಿ ಕೊಟ್ಬಿಟ್ಟಿದ್ದಾನೆ. ಈ ಜನ್ಮದಲ್ಲಂತೂ ಅದನ್ನ ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನನ್ನ ವಯಸ್ಸು ನಿಮ್ಗೆ ಅಷ್ಟೊಂದು ಕಷ್ಟ ಕೊಡ್ತಿದೆ ಅಂದಮೇಲೆ ನನ್ನ ಕಳಿಸ್ಬಿಡಿ. ನಿಮ್ಗಿಷ್ಟ ಆಗೋಂಗೆ ಒಂದು ಚಿಕ್ಕ ವಯಸ್ಸಿನ ಹುಡುಗಿನ ಕರ್ಕೊಂಡು ಬಂದು ಈ ಮನೆ ಸೊಸೆ ಮಾಡ್ಕೊಂಡ್ಬಿಡಿ. ಶಾನ್ನಿ, ಏನ್ ಮಾತು ಅಂತ ಆಡ್ತಾ ಇದೀಯಮ್ಮ? ತಪ್ಪು ಅನ್ಸಿದ್ದನ್ ಹೇಳಿದೀನಿ ಮಾವ, ನನಗೂ ದಿನ ವಯಸ್ಸಿನ ಬಗ್ಗೆ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ. ಆಪ್ಷನ್ ಕೊಟ್ಟಿದ್ದೀನಿ, ಅತ್ತೆ ಯೋಚನೆ ಮಾಡ್ತಾರೆ.